ಸ್ಯಾಂಡಲೋ ಡ್ರಗ್ಸ್ ದಂಧೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಬಗೆದಷ್ಟು ಬಯಲಾಗ್ತಿದೆ ಡ್ರಗ್ಸ್ ತಂದೆಯ ಕರ್ಮಕಾಂಡ. ದಿನದಿಂದ ದಿನಕ್ಕೆ ಡ್ರಗ್ಸ್ ತಂದೆಯ ಲಿಂಕ್ ಬಯಲಾಗ್ತಿದೆ. ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ವೀರೇನ್ ಖನ್ನಾ ಬಾಯ್ಬಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ನಡೆದಂತ ಪಾರ್ಟಿಗಳಿಗೆ ರೌಡಿಗಳೇ ಉಸ್ತುವಾರಿಯನ್ನ ವಹಿಸಿಕೊಳ್ತಾ ಇದ್ರಂತೆ. ಲೇಟ್ ನೈಟ್ ಪಾರ್ಟಿಗಳ ಉಸ್ತುವಾರಿಯನ್ನ ರೌಡಿಗಳು ನೋಡ್ಕೊಳ್ತಿದ್ರಂತೆ. ವೀರೇನ್ ಖನ್ನಾಗೆ ರೌಡಿ ಶೀಟರ್ ಇಷ್ತಿಯಾಕ್ ಅಹಮದ್ ಸಾಥ್ ನೀಡ್ತಿದ್ದಂತೆ. ವೀರೇಶ್ ಖನ್ನಾ ಆಯೋಜಿಸಿದಂತ ಡ್ರಗ್ ಪಾರ್ಟಿಗಳಿಗೆ ಈತನೇ ಉಸ್ತುವಾರಿಯಂತೆ. ವೀರೇನ್ ಖನ್ನನ ಎಲ್ಲಾ ವ್ಯವಹಾರಗಳಲ್ಲೂ ಕೂಡ ಇಷ್ತಿಯಾಕ್ ಅಹಮದ್ ಭಾಗಿಯಾಗಿದ್ದಾರೆ. ಪಾರ್ಟಿಗಳಿಗೆ ಸ್ಟಾರ್ಸ್ ಕರೆದುಕೊಂಡು ಬರುವಂತ ಉಸ್ತುವಾರಿಯನ್ನ ಅಹಮದ್ ಹೊತ್ತಿದ್ದಂತೆ. ಶಿವಾಜಿನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಇಷ್ತಿಯಾಕ್ ಅಹಮದ್ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ತಿದ್ದಂತೆ. ಏನೋ ಈ ಸಂಜನಾ ಆಪ್ತ ಗೆಳೆಯ ರಾಹುಲ್ ಜೊತೆಯೂ ಕೂಡ ಅಹಮದ್ಗೆ ನಂಟಿತ್ತಂತೆ. ಇನ್ನು ಹೀಗಾಗಿ ಇಷ್ತಿಯಾಕ್ ಅಹಮದ್ಗೆ ಸಿಸಿಬಿ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ಮುಂದೆ ಅಫ್ಕೋರ್ಸ್ ನೀಡ್ತಾರೆ, ಯಾಕಂದರೆ ಈಗಾಗಲೇ ಸಾಕಷ್ಟು ಅವರ ಡ್ರಗ್ಸ್ ಪಾರ್ಟಿಗಳಿಗೆ ಈತನೇ ಒಂದು ಸೆಲೆಬ್ರಿಟೀಸ್ನ ಕರ್ಕೊಂಡು ಬರ್ತಾ ಇದ್ದಂತೆ, ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಂತೆ. ಸೊ ಇದೆಲ್ಲದರ ಬಗ್ಗೆನೂ ಕೂಡ ವೀರೇನ್ ಖನ್ನಾ ಬಾಯ್ ಬಿಟ್ಟಿದ್ದಾನೆ. ಶಿವಾಜಿನಗರ ಪೊಲೀಸ್ ಠಾಣೆಯ ರೌಡಿ ಶೀಟ್ ಕೂಡ ಇದ್ದ ಇಷ್ತಿಯಾಕ್ ಅಹಮದ್. ಸೊ ಮುಂದಿನ ದಿನಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಆತನಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ಈ ಸಂಜನಾ ಏನಿದ್ದಾಳೆ, ಅವಳು ಮತ್ತು ಅವರ ಆಪ್ತ ಗೆಳೆಯ ರಾಹುಲ್ ಜೊತೆನೂ ಕೂಡ ಈತನ ನಂಟಿತ್ತಂತೆ. ಸೊ ಹೀಗಾಗಿ ಇದೆಲ್ಲದ್ರ ಬಗ್ಗೆನೂ ಕೂಡ ಸಿಸಿಬಿ ಅಧಿಕಾರಿಗಳ ಮುಂದೆ ವೀರೇನ್ ಖನ್ನಾ ಎಲ್ಲದ್ರ ಬಗ್ಗೆನೂ ಕೂಡ ಬಾಯ್ಬಿಟ್ಟಿದ್ದಾನೆ. ಇನ್ನು ಸಾಕಷ್ಟು ವಿಚಾರಗಳನ್ನು ಆರೋಪಿಗಳು ಬಾಯ್ಬಿಡ್ತಾ ಹೋದರೆ ಸಹಜವಾಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾವು ಶಾಕ್ ಮೇಲೆ ಶಾಕ್ ನೋಡ್ತಾನೆ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಎಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು ಭಾಗಿಯಾಗಿದ್ದಾರೆ ಮತ್ತು ಯಾರೆಲ್ಲ ಭಾಗಿಯಾಗಿದ್ದಾರೆ ಏನು ಎಂಬುದ್ರ ಬಗ್ಗೆ. ಸೊ ಹೀಗಾಗಿ ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಹೆಸರುಗಳನ್ನು ಕೇಳ್ತಾನೆ ಇರ್ತೀವಿ. ಅವ್ರಿಗೆ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಕೊಡ್ತಾನೆ ಇರ್ತಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಬಟ್ ಒಟ್ಟಾರೆ ಇದು ಎಲ್ಲಿವರೆಗೂ ಬಂದು ನಿಲ್ಲುತ್ತೆ ಅನ್ನೋದು ಕೂಡ ಈಗ ಯಕ್ಷಪ್ರಶ್ನೆಯಾಗಿ ನಿಂತಿದೆ. ಯಾಕಂದರೆ ಇಷ್ಟು ಜನ ಸ್ಯಾಂಡಲ್ವುಡ್ನ ನಟ ನಟಿಯರು ಭಾಗಿಯಾಗಿದ್ದಾರೆ ಅಂದರೆ ನಿಜಕ್ಕೂ ನಮ್ಗೆಲ್ರಿಗೂ ಒಂದು ರೀತಿ ಶಾಕ್ ಆಗ್ತಾ ಇದೆ. ಹೀಗಾಗಿ ಇನ್ನೂ ಬಗದಷ್ಟು ಬಯಲಾಗ್ತಾ ಇದೆ ಎಲ್ಲ ಕರಾಳ ಮುಖಗಳು. ಏನು ಇಷ್ಟು ದಿನ ಏನು ನಡೀತಾ ಇತ್ತು ಏನಿಲ್ಲ ಎಂಬುದ್ರ ಬಗ್ಗೆ ನೋಡೋಣ, ಲೆಟ್ಸ್ ಸೀ ಮುಂದೆ ಏನಾಗುತ್ತೆ ಅಂತ. ಒಟ್ಟಾರೆ ಇನ್ನೂ ಎಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸುರೇಶ್ ಬಾಬು. ಸುರೇಶ್ ಬಾಬು, ಪ್ರತಿನಿತ್ಯವೂ ಕೂಡ ಹೊಸ ಹೆಸರುಗಳನ್ನು ನಾವು ಕೇಳ್ತಾ ಇರ್ತೀವಿ. ಅದೊಂದು ರೀತಿ ಆ ಹೆಸರನ್ನ ಕೇಳಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಶಾಕ್ ಆಗುತ್ತೆ ನಮಗೆ. ಅದು ಸ್ಯಾಂಡಲ್ವುಡ್ ನಟ ನಟಿಯರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯನ್ನು ಬಿಟ್ಟು ಹೊರತಾಗಿ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ನೋಡ್ತಿರ್ತೀವಿ, ಕೇಳ್ತಿರ್ತೀವಿ. ಇದು ನಿಜಕ್ಕೂ ಎಲ್ಲಿಗೆ ತನಕ ಬಂದು ಮುಟ್ಟಬಹುದು ಅಂತ ಸುರೇಶ್ ಬಾಬು ಇದು. ಓಕೆ, ಎಸ್, ಈಗಾಗಲೇ ವೀರೇನ್ ಖನ್ನಾ ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಆತನ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಡ್ರಗ್ಸ್ ಪಾರ್ಟಿಗಳಲ್ಲಿ, ಯಾರೆಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ತಿದ್ರು, ಯಾರೆಲ್ಲ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಬಾಯ್ಬಿಟ್ಟಿದ್ದಾನೆ. ಸೊ ಹೀಗಾಗಿ ಈ ಒಂದು ರೌಡಿ ಶೀಟರ್ ಹೆಸರನ್ನು ಕೂಡ ಆತ ಹೇಳಿದ್ದಾನೆ, ಇಷ್ತಿಯಾಕ್ ಅಹಮದ್. ಆತ ಶಿವಾಜಿನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಕೂಡ ಆತನ ಇನ್ವಾಲ್ವ್ಮೆಂಟ್ ಏನು, ಆತ ಏನು ಮಾಡ್ತಾ ಇದ್ದ ಅಂತ. ಡ್ರಗ್ಸ್ ಪಾರ್ಟಿ ಸಂದರ್ಭದಲ್ಲಿ ಆತ ಅಂತ ಎಲ್ಲ ಸೆಲೆಬ್ರಿಟೀಸ್ನ ಕರ್ಕೊಂಡು ಬರ್ತಾ ಇದ್ದಿದ್ದು, ಜೊತೆಗೆ ರಾಹುಲ್ ಮತ್ತು ಸಂಜನಾ ಜೊತೆಗೆ ಬಹಳ ಕ್ಲೋಸ್ ಕಾಂಟ್ಯಾಕ್ಟನ್ನು ಕೂಡ ಈ ಇಷ್ತಿಯಾಕ್ ಅಹಮದ್ ಇಟ್ಕೊಂಡಿದ್ದಾನಂತೆ. ಸೊ ಹೀಗಾಗಿ ರೌಡಿಗಳೇ ಈ ಉಸ್ತುವಾರಿಯನ್ನು ತೆಗೆದುಕೊಳ್ತಾ ಇದ್ರಂತೆ. ಆತನ ಜೊತೆ ಇನ್ನೊಬ್ರು ಯಾರಾದರೂ ರೌಡಿ ಶೀಟರ್ ಇದ್ರಾ ಏನು ಎಂಬುದ್ರ ಬಗ್ಗೆ ಈಗ ಸಿಸಿಬಿ ಅಧಿಕಾರಿಗಳು ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಆರೋಪಿಗಳು ಏನು ಸತ್ಯವನ್ನು ಬಾಯ್ಬಿಡ್ತಾರೆ ಅದರ ಮೇಲೆ ಅವ್ರಿಗೆ ನೋಟಿಸನ್ನು ಕೊಡಲಾಗ್ತಾ ಇದೆ. ನಿನ್ನೆ ನೀವು ನೋಡ್ಬೋದು ವೀಕ್ಷಕರು ಅಕುಲ್ ಬಾಲಾಜಿ, ಸಂತೋಷ್ ಮತ್ತು ಯುವರಾಜ್ ಮೂರು ಜನಕ್ಕೆ ಕೂಡ ನೋಟಿಸನ್ನು ಕೊಟ್ಟಿದ್ರು, ಅವರನ್ನು ವಿಚಾರಣೆಯನ್ನ ನಡೆಸಿದ್ರು, ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಹೀಗೆ ಹಲವಾರು ವಿಚಾರಣೆಗಳು ತನಿಖೆಗಳು ನಡೀತಾನೆ ಇದಾವೆ. ಓಕೆ, ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಸುರೇಶ್ ಬಾಬು. ಎಸ್ ಸುರೇಶ್ ಬಾಬು, ಈಗ ಅನೇಕ ನಟ ನಟಿಯರಿಗೆ ನೋಟಿಸ್ ಕೊಟ್ಟಿದ್ರು ನಿನ್ನೆ, ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ವಿಚಾರಣೆಯನ್ನು ಫೇಸ್ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ನಾವು ಹೊಸ ಹೆಸರುಗಳನ್ನು ಕೇಳ್ತಾ ಇರ್ತೀವಿ, ಅದೇ ರೌಡಿ ಶೀಟರ್ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಆಗಿರ್ಬೋದು ಅಥವಾ ಔಟ್ಸೈಡ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಒಂದು ಕಡೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇದು ಎಲ್ಲಿ ತನಕ ಬಂದು ಮುಟ್ಟುತ್ತೆ ಅಂತ? ಖಂಡಿತ ದಿವ್ಯಾ, ಮಾಡಿದ ಪಾಪ
ಅನುಭವಿಸಬೇಕು ನಮ್ಮ ನಮ್ಮ ಕರ್ಮಗಳಿಗೆ ನಾವೇ ಫಲಾನುಭವಿಗಳು ಎಂಬಂತೆ ಈಗ ಏನು ಸ್ಯಾಂಡಲ್ವುಡ್ ನ ಡ್ರಗ್ಸ್ ಮಾಫಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರೆಲ್ಲ ಶಾಮಿಲ್ ಆಗಿದ್ದಾರೆ ಯಾರೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತವರಿಗೆ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸತಕ್ಕಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮುಂದುವರಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಸ್ಯಾಂಡಲ್ವುಡ್ ಮತ್ತು ಪೊಲಿಟಿಷಿಯನ್ಸ್ ಸೆಲೆಬ್ರಿಟಿಗಳು ಮತ್ತು ರಾಜಕೀಯ ರಂಗದಲ್ಲಿ ಇರತಕ್ಕಂತವರಿಗೆ ಕಂಟಕ ಇದ್ರಾಗತಕ್ಕಂತ ಸಾಧ್ಯತೆ ಇರತಕ್ಕಂತದ್ದು ಈಗಾಗಲೇ ನಿನ್ನೆ ಮೂರು ಜನ ಆರೋಪಿಗಳಿಗೆ ಏನು ಡ್ರಗ್ಸ್ ಜಾಲದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿಯ ಮೇರೆಗೆ ಅಕುಲ್ ಬಾಲಾಜಿ ಸಂತೋಷ್ ಮತ್ತು ಯುವರಾಜ್ ಅವರಿಗೆ ನೋಟಿಸ್ ನೀಡಲಾಗಿ ಅವರು ಅನೇಕ ಪ್ರಶ್ನೆಗಳನ್ನು ಸುಮಾರು 80ರಿಂದ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಅವರ ಮುಂದೆ ಇಡಲಾಗಿ ಅವರು ವಿಚಾರಣೆ ವೇಳೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ಈ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಟ್ಟಿರತಕ್ಕಂತ ಅಥವಾ ಮಾಹಿತಿ ಕೊಟ್ಟಿರತಕ್ಕಂತ ಆಧಾರದ ಮೇಲೆ ಅನೇಕ ಜನರಿಗೆ ಸ್ಯಾಂಡಲ್ವುಡ್ ಅಲ್ಲಿ ಇರತಕ್ಕಂಥವ್ರು ಮತ್ತು ಪೊಲಿಟಿಷಿಯನ್ಸ್ ಗೆ ಸಂಘರ್ಷ ಇದಾಗ್ತಾ ಇರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಕಾರ್ಪೊರೇಟರ್ಸ್ ಕಾರ್ಪೊರೇಟರ್ ಪತ್ನಿಯರು ಮತ್ತೆ ಏನ್ ಸೆಲೆಬ್ರಿಟಿಗಳು ಇದ್ದಾರೆ ಈಗಾಗಲೇ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಜೈಲಲ್ಲಿ ಇರತಕ್ಕಂತ ಕೆಲವರು ಮತ್ತು ವಿಚಾರಣೆ ಎದುರಿಸ್ತಾ ಇರತಕ್ಕಂತ ಕೆಲವರು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಅನ್ವಯ ಈಗಾಗಲೇ ಮತ್ತಷ್ಟು ಜನ ಕಾರ್ಪೊರೇಟರ್ ಇರ್ಬೋದು ಕಾರ್ಪೊರೇಟರ್ ಅವರ ಯಜಮಾನ ಇರ್ಬೋದು ಹಾಗೇನೆ ಪೊಲಿಟಿಷಿಯನ್ಸ್ ಪೊಲಿಟಿಷಿಯನ್ಸ್ ಮಕ್ಕಳು ಮತ್ತು ಸ್ಯಾಂಡಲ್ವುಡ್ ಅಲ್ಲಿ ಮತ್ತು ಇರಿತೆರೆ ಕಿರಿತೆರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಅನೇಕ ಜನರಿಗೆ ಮುಂದಿನ ದಿನಗಳಲ್ಲಿ ಸಂಘರ್ಷ ಎದುರಾಗಲಿದೆ ಈಗಾಗಲೇ ನಿನ್ನೆ ಮೂರು ಜನ ಆರೋಪಿಗಳ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡು ಅದರಲ್ಲಿರ್ತಕ್ಕಂಥ ಡಟಾವನ್ನು ಕಲೆಕ್ಟ್ ಮಾಡಿಕೊಂಡು ಆ ಮೂಲಕ ಯಾರ್ಯಾರ ಜೊತೆ ಮೆಸೇಜ್ಗಳು ರವಾನೆ ಆಗಿತ್ತು ಕಾಲ್ಸ್ ಹೋಗಿತ್ತು ಮತ್ತು ಈ ಪಾರ್ಟಿಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರ ಫೋಟೋಸು ವಿಡಿಯೋಸು ಆ ಎಲ್ಲ ಆಯಾಮಗಳನ್ನು ಇದೀಗ ಸಿಸಿಬಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ದಿವ್ಯ